ರಾಯರು ನನಗಿದೊಂದು ಚಾನ್ಸ್ ಕೊಟ್ಟಿದ್ದಂತ ತಿಳ್ಕೊಳ್ತೀನಿ. ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಅಂತ ಅಪರ್ಣಾಚಾರ್ಯರು ರಾಯರ ನಾಮದ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ದೇವರಿಗೆ ಯಾಕೆ ನೀನು ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಒಂದೇ ಸಾಕು ಅಂತಾರೆ. ಆ ರಾಯರ ನಾಮದ ಕಾರುಣ್ಯವನ್ನು ಕಂಡವರು ಆ ನಾಮದ ಮಹಿಮೆಯನ್ನು ಉಂಡವರು ಜಗತ್ತಿಗೆ ಹಂಚಿದವರು ಅಪರ್ಣಾಚಾರ್ಯರು. ಅಪರ್ಣಾಚಾರ್ಯರು ಹೇಳ್ತಾರೆ ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ವೇದ ಶಾಸ್ತ್ರ, ವೇದ ಅಪೌರುಷೇಯವಾದದ್ದು, ಶಾಸ್ತ್ರ ಮೀಮಾಂಸಾ ಶಾಸ್ತ್ರ. ವೇದ ವೇದಾಂತದ ತಿರುಳು ಹುರುಳು ನಿಮಗೆ ಗೊತ್ತಾಗಬೇಕಾದ್ರೆ ವೇದಾಂತ ಹೇಳ್ತೀನಿ ಅಂತ ಮರಳು ಮಾಡುವವರ ಬಗ್ಗೆ ನೀವು ಹೋಗಬಾರ್ದು ಅಂತಾದರೆ ನಿಜವಾದ ತಿಳಿಯಾದ ತಿಳಿಯ ವೇದ ಅರ್ಥ ಆಗಬೇಕಂತಾದರೆ ರಾಯರ ಪಾದ ಹಿಡಿಬೇಕು, ಅವರ ನಾಮವನ್ನು ಉಚ್ಚಾರಣೆ ಮಾಡಬೇಕು. ನಿರಂತರ ರಾಯರ ಯಾರು ಜಪ ಮಾಡ್ತಿರ್ತಾರೆ ಅವರ ತಲೆಯಲ್ಲಿಯೇ ಜನ್ಮ ಜನ್ಮಾಂತರದಲ್ಲಿ ಗುರುಮುಖದಲ್ಲಿ ಶ್ರವಣ ಮಾಡಿದ ಶಾಸ್ತ್ರದ ಅರ್ಥ ಉದ್ಬೋಧ ಆಗತ್ತೆ, ನೆನಪಿಗೆ ಬರುತ್ತೆ. ಮರೆತದ್ದನ್ನು ನೆನಪಿಗೆ ತಂದುಕೊಡುವ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು. ಆ ನಿಟ್ಟಿನಲ್ಲಿ ಆ ರಾಯರ ನಾಮದ ಮಹಿಮೆ, ಅವರ ಸ್ಮರಣೆ, ಅವರ ದರ್ಶನ, ಅವರ ಪಾದೋದಕ ಆಗಲೇ ಅವರು ಹೇಳಿದರು ಎಪ್ಪಿಬೇ ಜಲಮೇತೇನ ಸ್ತೋತ್ರೇಣೇ ವಾಭಿಮಂತ್ರಿತಂ ತಸ್ಯ ಕುಕ್ಷಿಗತಾ ದೋಷಾ ಸರ್ವೇ ನಶ್ಯಂತಿ. ಒಂದು ವಾರ ಬಿಟ್ಕೊಂಡು ಮೂರು ದಿನ ಬಿಟ್ಕೊಂಡಲ್ಲ, ಜಗತ್ತಿನ ಯಾವುದೇ ಡಾಕ್ಟರು ಔಷಧಿ ಕೊಟ್ಟು ಇಮ್ಮಿಡಿಯೇಟ್ ವಾಸಿ ಮಾಡೋರು ಅಂತ ಯಾರಾದ್ರೂ ಇದ್ದಾರಾ? ಅವರೆಲ್ಲ ನಮ್ಮೇಲೆ ಟ್ರೈ ಮಾಡ್ತಾರೆ, ನಿಮಗೆ ಈ ಔಷಧಿ ರೆಸ್ಪಾಂಡ್ ಮಾಡುತ್ತಾ ನೋಡಲಿಕ್ಕೆ ಮೂರು ದಿನ ಕೋರ್ಸ್, ನಾಲ್ಕನೇ ದಿನ ಬದುಕಿದ್ರೆ ಬನ್ನಿ, ಇಲ್ಲದೆ ಇದ್ರೆ ಬೇಡ ಅಂತಾನೆ ಅದರ ತಾತ್ಪರ್ಯ. ಆದರೆ ನನ್ನ ಪಾದೋದಕ ಅಲ್ಲ, ಕೈಯಲ್ಲಿ ನೀರು ಹಾಕ್ಕೊಳ್ಳಿ, ನನ್ನ ಹೆಸರು ಹೇಳಿ ತಗೊಳ್ಳಿ, ನಿಮಗೆ ವಾಸಿ ಆಗದಿದ್ರೆ ಆಮೇಲೆ ಬಂದು ಕೇಳಿ ಅಂತಾರೆ. ವಾಸಿ ಆಗ ಪ್ರಶ್ನೆಯೇ ಇಲ್ಲ, ಇದು ತತ್ಕ್ಷಣ ಅಂತಾರೆ. ಅದನ್ನು ಅನುಭವ ಸಿದ್ಧ ಮಾಡಿಕೊಂಡ ಮಹಾನುಭಾವರು ಅಪ್ಪಣ್ಣಾಚಾರ್ಯರು. ಮತ್ತು ಇವತ್ತಿನ ಕಾರ್ಯಕ್ರಮ ನಿಜವಾಗಿ ಮೊದಲು ಉಪನ್ಯಾಸ ನಂದಿತ್ತು, ಆಮೇಲೆ ವಾದಿರಾಜಾಚಾರ್ಯ ಇತ್ತು, ಅದು ಪ್ಲ್ಯಾನು ಇವ್ರದ್ದು. ಆದರೆ ರಾಯರಿಗೆ ಅದಿಷ್ಟ ಇಲ್ಲ. ರಾಯರ ಪ್ಲ್ಯಾನ್ ಏನಂದರೆ ನಂದು ಬೇಡಯ್ಯ, ಮೊದಲು ನಮ್ಮ ಶಿಷ್ಯಂದಾಗಲಿ, ಯಾರದು ವಾದೀಂದ್ರ ತೀರ್ಥರ ಗ್ರಂಥ ಮೊದಲಾಗಲಿ, ಆಮೇಲೆ ನಾ ಮಾಡಿದ್ದು ಅಂತ ತಿಳಿಸ್ಲಿಕ್ಕೇನೋ ಎಂಬಂತೆ ನನ್ನ ಬಸ್ ಇಲ್ಲಿಗೆ ಬಂದಾಗಲೇ 8:45 ಮತ್ತು ಹೇಗಾಗಬೇಕು ನಾನು ನೆನ್ನೆ ಕೇಳಿಕೊಂಡಿದ್ದೆ. ರಾಯರ ಇಚ್ಛೆಗೆ ಅನುಗುಣವಾಗಿ ವಾದೀಂದ್ರ ತೀರ್ಥರು, ನಾವು ಯಾವಾಗಲೂ ಯಾರದೇ ಗ್ರಂಥ ಕೇಳಬೇಕಾದ್ರೆ ಗ್ರಂಥ ಕರ್ತೃವಿನ ಮಹಿಮೆ ಮೊದಲು ತಿಳ್ಕೊಳ್ಬೇಕು. ಇಂಥವರು ಬರೆದ ಗ್ರಂಥ ಅಂತಂದಾಗ ಆ ಗ್ರಂಥದಲ್ಲಿ ಅಧ್ಯಯನ ಅಧ್ಯಾಪನ ಮಾಡುವ ಶ್ರದ್ಧಾ ಜಾಡ್ಯ ನಮ್ಗೆ ಹುಟ್ಟತ್ತೆ. ಹಾಗಾಗಿ ಮಂತ್ರಾಲಯ ಪ್ರಭುಗಳು ಇವತ್ತಿನ ಈ ಉಪನ್ಯಾಸದ 7 ದಿನದ ಉಪನ್ಯಾಸದ ಆ ಶ್ಲೋಕಗಳ ಗ್ರಂಥಕರ್ತೃಗಳು ರಾಯರು. ಅವರ ಮಹಿಮೆ ಮೊದಲು ತಿಳಿಬೇಕು. ಅವ್ರ ಮಹಿಮೆ ಯಾರು ಹೇಳಬೇಕು? ಯಾರ್ಯಾರೋ ಹೇಳಿದ್ರೆ ಆ ಮಹಿಮೆಗೆ ತೂಕ ಇಲ್ಲ, ಅದನ್ನು ನೋಡಿದವರು ತಿಳಿದವರು. ಅವ್ರು ಯಾರಂದರೆ ನಮ್ಮ ವಾದೀಂದ್ರ ಶ್ರೀಮಚ್ಚರಣರು. ಎಂಥ ಅದ್ಭುತವಾದ ಮಹಿಮೆ ರಾಯರ ಮಹಿಮೆ ಹೇಳಿ ಅಂದರೆ ಅವ್ರ ಕಂಠ ಬಿಗಿದು ಬರುತ್ತೆ, ಕಣ್ಣಲ್ಲಿ ಆನಂದ ಬಾಷ್ಪ ತುಂಬತ್ತೆ, ಮೈ ಕೂದಲು ರೋಮಾಂಚನವಾಗಿ ನಿಮಿರಿ ನಿಲ್ಲತ್ತೆ. ರಾಯರು ಅನ್ನೋ ಒಂದು ಶಬ್ದವೇ ಅವ್ರಿಗೆ ಅದ್ಭುತವಾದ ಒಂದು ಶಕ್ತಿಯನ್ನು ತುಂಬುವಂಥದ್ದು ಅಂತ ವಾದೀಂದ್ರ ತೀರ್ಥರಿಂದ ರಚಿತವಾದ ಗುರುಗುಣದ ಮಹಿಮೆ. ಅವರು ಒಂದು ಮಾತನ್ನು ಮಾತ್ರ ನಾನು ಹೇಳ್ತೀನಿ, ಯಾಕೆಂದರೆ ನನ್ನಾಲ್ಗೆ ಕ್ಲೀನ್ ಆಗಬೇಕಾದ್ರೆ, ನನ್ನಾಲ್ಗೆಲ್ಲಿ ರಾಯರು ಬರೆದ ಗ್ರಂಥವನ್ನು ಹೇಳಬೇಕಾದ್ರೆ ಅವರು ರಾಯರನ್ನು ಏನು ಕೊಂಡಾಡಿದ್ದಾರೆ ಅದನ್ನು ನನ್ನಾಲ್ಗೆಯಲ್ಲಿ ಹೇಳಬೇಕು ಅಂತ ಹೇಳ್ತೇನೆ. ಈಗಾಗಲೇ ಹೇಳಿ ಆಗಿದೆ, ಆದರೆ ಅವರು ವರ್ಣನೆ ಮಾಡ್ತಾ ಅಂತಾರೆ. ಅವರ ಗ್ರಂಥದ ಬಗ್ಗೆ ಅವರು ಪರಿಚಯ ಮಾಡ್ತಾ, ರಾಯರ ಹೆಸರನ್ನು ರಾಯರು ಅಂತ ಕರೆದ್ರೆ ರಾಯರು ಖುಷಿ ಆಗಲ್ಲಂತೆ, ರಾಯರ ಹೆಸರನ್ನು ಪರಿಮಳಾಚಾರ್ಯ ಅಂದರೆ ಭಾರಿ ಖುಷಿ, ಪರಿಮಳಾಚಾರ್ಯ ಅಂದರೆ ರಾಯರ ಖುಷಿ, ಪರಿಮಳ ಅಂದರೆ ರಾಯರ ಖುಷಿ. ಜ್ಞಾನಿಗಳಿಗೆಲ್ಲ ಖುಷಿ ಕೊಟ್ಟ ಗ್ರಂಥ ಪರಿಮಳ, ಆ ಹೆಸರಿನಿಂದಲೇ ಅವರನ್ನ ಕರಿಬೇಕು. ಅದನ್ನು ವಾದೀಂದ್ರ ತೀರ್ಥರು ಕರೆಯುವಾಗ ಧೀರ ಶ್ರೀ ರಾಘವೇಂದ್ರ ತ್ವದತುಲ ರಸನ ರಂಗ ನೃತ್ಯ ಸ್ವಯಂಭೂ ಯೋಷಾದಮ್ಮಿಲ್ಲಬಾರ ಶ್ಲತ ಕುಸುಮತತಿ ತ್ವದ್ಗಿರ ಸಂಗಿರಾಮ ಯಾಭಿ ಸಮ್ಮಿಶ್ರಿತಾಭಿ ನಿರವಧಿ ವಸುಧಾ ವಿಶ್ರುತ ಸಾ ಸುಧಾಪಿ ಕ್ಷೋಣೀ ಗಿರ್ವಾಣಗಮ್ಯಂ ಪರಿಮಳ ಮತುಲಂ ಸಂಪ್ರತಂ ಸಂಪ್ರಪೇದೆ. ರಾಘವೇಂದ್ರ ಸ್ವಾಮಿಗಳ ಪರಿಮಳ ಗ್ರಂಥ ಅದನ್ನು ವರ್ಣನೆ ಮಾಡಬೇಕು ಅಂತ ಅನ್ನಿಸಿದಾಗ ಪರಿಮಳ ಬೇರೆ ಅಲ್ಲ, ರಾಯರು ಬೇರೆ ಅಲ್ಲ,
ರೂಪಮನ್ಯ ದಿವ ಧನ್ಯಮಾತ್ಮನ ರಾಯರೇ ಪರಿಮಳ ಪರಿಮಳವೇ ರಾಯರು ಅಂತ ರಾಯರು ಅವರ ನಾಲಿಗೆಯಲ್ಲಿ ಅಂತ ಅದ್ಭುತವಾದ ಗ್ರಂಥ ಬರೆದಂತ ಕ್ರಮ ಅದನ್ನು ವರ್ಣನೆ ಮಾಡುತ್ತಾರೆ ದೇವಲೋಕದ ಬ್ರಹ್ಮದೇವರ ಪತ್ನಿಯಾದ ಸರಸ್ವತಿ ದೇವಿಯರಿಗೆ ಒಮ್ಮೆ ನರ್ತನ ಮಾಡಬೇಕು ಅಂತ ಅನ್ನಿಸ್ತಂತೆ ಯಾಕೆ ಅನ್ನಿಸ್ತು ಕೇಳಬೇಡಿ ಯಾರಿಗೆ ಏನು ಅನ್ನಿಸಬೇಕಾದರೂ ದಿಯೋ ಯೋನ ಪ್ರಚೋದಯಾತ್ ಭಗವಂತ ಅನ್ನಿಸಿದ ಅವಳು ಅನ್ಕೊಂಡ್ಳು ಕುಣಿಬೇಕು ಅಂತ ಅನ್ಕೊಂಡ್ರೆ ಒಳ್ಳೆ ಸ್ಟೇಜ್ ಬೇಕು ಸಣ್ಣ ಪುಟ್ಟವರು ಡ್ಯಾನ್ಸ್ ಮಾಡಬೇಕಾದ್ರೆ ಉತ್ತಮವಾದ ಸ್ಟೇಜ್ ಅನ್ನ ಬಯಸುವಾಗ ನಾಟ್ಯಕ್ಕೆ ಅಭಿಮಾನಿಯಾದ ಸರಸ್ವತಿ ಅವಳು ಕುಣಿಬೇಕಾದ್ರೆ ಕಂಡೀಷನ್ ಹಾಕಿದ್ಲು ಜಡವಾದ ರಂಗಮಂದಿರದಲ್ಲಿ ನಾನು ಕುಣಿಯಲ್ಲ ಚೇತನಮಯವಾದ ರಂಗಮಂದಿರ ಯಾವುದಾದ್ರೂ ಇದೆಯಾ ಅಂತ ನೋಡಿದ್ಲು ದೇವಲೋಕದಲ್ಲಿ ಕಾಣಲಿಲ್ಲ ಭೂಲೋಕದಲ್ಲಿ ನೋಡಿದ್ರಾಗ ರಾಯರ ನಾಲಿಗೆ ಕಂಡತಂತೆ ಹಾಗಾದ್ರೆ ಈ ನಾಲಿಗೆ ಮೇಲೆ ಡ್ಯಾನ್ಸ್ ಮಾಡಬೇಕು ನಾನು ಹೋಗಕ್ಕೆ ಮುಂಚೆ ಇನ್ಯಾರಾದರೂ ಬಂದುಬಿಟ್ಟಾರು ಅಂತ ಹೇಳಿ ಗಾಬರಿ ಗಾಬರಿ ಎಲ್ಲರೂ ಒಂದು ಎಲೆ ಇದ್ರೆ ಇನ್ಯಾರು ಬಂದು ಕೂತ್ರೆ ಏನ್ ಮಾಡೋದು ಅಂತ ನಾವು ಹ್ಯಾ ಗಾಬರಿ ಗಾಬರಿ ಹೋಗ್ತೀವಿ ಹೋಡೋಗಿ ಕೂತ್ಕೊಳ್ತೀವಿ ರಾಯರ ಖಾಲಿ ನಾಲಿಗೆ ಶುದ್ಧ ನಾಲಿಗೆ ಪರಿಶುದ್ಧ ನಾಲಿಗೆ ಯಾವಾಗಲೂ ಭಗವಂತನ ಸ್ಮರಣೆ ಮಾಡಿ 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 ಮೈ ಮಾತು ಮನಸ್ಸು ತ್ರಿಕರಣಗಳು ಪವಿತ್ರಗೊಂಡಂತಹ ಮೈ ಕೈ ಮಾತು ಅಂತಹ ನಾಲಿಗೆ ಇದಕ್ಕಿಂತ ಪವಿತ್ರವಾದ ನಾಲಿಗೆಯೇ ಇಲ್ಲ ಹಾಗಾದ್ರೆ ಡ್ಯಾನ್ಸ್ ಮಾಡಿದ್ರೆ ಇಲ್ಲಿ ಮಾಡಬೇಕು ಅದಕ್ಕೆ ನಾಲಿಗೆಗೆ ಶೋಭೆ ಅಲ್ಲ ಈ ನಾಲಿಗೆಯಲ್ಲಿ ಡ್ಯಾನ್ಸ್ ಮಾಡಿದ್ರೆ ನಂದು ಶೋಭೆ ಅಂತ ಹೇಳಿ ಆಯಮ್ಮ ಕನ್ನಡಿ ಮುಂದೆ ನಿಂತ್ಕೊಂಡು ಅಲಂಕಾರ ಮಾಡ್ಕೊಂಡ್ಳು 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 ದೇವಲೋಕದ ಮಂದಾರ ಮಲ್ಲಿಗೆಯ ಮೊಗ್ಗನ್ನ ತುರುಬಿನಲ್ಲಿ ಮುಡಿದಿದ್ದಾಳಂತೆ ಏನೋ ಎಲ್ಲ ಆಭರಣ ಹಾಕೊಂಡಿದ್ದಾಳೆ ಅಲ್ಲಿಂದ ಸತ್ಯಲೋಕದಿಂದ ದಡ 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 ಇಳಿತಾ ಬಂದದ್ದೇ ರಾಯರ ನಾಲಿಗೆಯಲ್ಲಿ ನಿಂತು ನರ್ತನ ಮಾಡೇ ಮಾಡಿದ್ಲು ಮಾಡೇ ಮಾಡಿದ್ಲು ಆ ನರ್ತನ ಮಾಡುವಾಗ ಕೆಲವರಿಗೆ ಪೇಮೆಂಟ್ ಆಗಿಲ್ಲ ಅಥವಾ ಕಡಿಮೆ ಪೇಮೆಂಟ್ ಅಂದ್ರೆ ಮುಖ ಕೆಟ್ಟದಾಗಿರುತ್ತೆ ಕೈ ಮೈ ಹಾವ ಇದ್ರೆ ಪ್ರಯೋಜನ ಇಲ್ಲ ಮುಖದಲ್ಲಿ ಭಾವ ಮುಖ್ಯ ಭಾವವಿಲ್ಲದ ಭಕುತಿ ಅದು ಕುಹಕ ಯುಕುತಿ ಅವಳು ಏನು ಆ ಸರಸ್ವತಿ ದೇವಿ ಆ ರಾಯರ ನಾಲಿಗೆಯ ಮೇಲೆ ನರ್ತನ ಮಾಡ್ತಾಳೆ ಕೈ ಮೈಯಲ್ಲಿ ಹಾವ ಮುಖದಲ್ಲಿ ಭಾವ ತಲೆಯನ್ನ ಕುಣಿಸ್ತಾ ಹಾಗೆ ಹೀಗೆ ಮಾಡುವಾಗ ಮುಡಿದ ಗಂಟು ಸಡಿಲ ಆಗಿ ಮುಡಿದ ಮಂದಾರ ಮಲ್ಲಿಗೆಯ ಮೊಗ್ಗು ರಾಯರ ನಾಲಿಗೆಯಲ್ಲಿ ಜಾರ್ತಂತೆ ಆ ಜಾರುವ ಸಂದರ್ಭದಲ್ಲಿ ರಾಯರ ಮಾತು ಸೇರ್ತಂತೆ ಸೇರಿದ್ದೇ ಪರಿಮಳವಾಗಿ ಹೊರಗೆ ಬಂತಂತೆ ಇಂಥ ಪರಿಮಳಾಚಾರ್ಯರೇ ನಿಮಗೆ ನಮಸ್ಕಾರ ಅಂತ ವದೀಂದ್ರ ತೀರ್ಥರು ಅವರನ್ನ ಕೊಂಡಾಡ್ತಾರೆ ಅಂದ್ರೆ ನಾವೇನ್ ರಾಯರ್ ನೋಡಿದೀವ್ರಿ ನಾವೇ ನಾವು ಇಷ್ಟೇ ರಾಯರದ ಪಂಚಾಮೃತ ಅಲಂಕಾರ ಶಾಲು ತಂಬಿಗೆ ಇನ್ನೇನು ನಮ್ಮ ರಾಯರು ಗೊತ್ತಿಲ್ಲ ಆದರೆ ಅವರ ಕಾರುಣ್ಯವನ್ನು ಉಂಡವರು ಕಂಡವರು ವಾದೀಂದ್ರ ತೀರ್ಥರು ಅಂತ ವಾದೀಂದ್ರ ತೀರ್ಥರು ರಾಯರನ್ನು ಬಹಳವಾಗಿ ಕೊಂಡಾಡಿರ್ತಕ್ಕಂಥದ್ದು ರಾಯರನ್ನು ಬಹಳವಾಗಿ ಕೊಂಡಾಡಿರ್ತಕ್ಕಂಥದ್ದು ರಾಯರನ್ನ ಎಲ್ಲರೂ 8 to 80 ಎಂಟರಿಂದ 86 ರೊಳಗಿನ ಅಬಾಲ ವೃದ್ಧಕರ ಬಾಯಲ್ಲಿ ಬರುವ ಜಾತಿ ಮತ ಕುಲ ಮೀರಿ ಬರುವ ಒಂದು ಸ್ತೋತ್ರ ನಮೋ ಅತ್ಯಂತ ದಯಾಲವೇ ದುರ್ವಾದಿ ಧ್ವಾಂತರವಯೇ ವೈಷ್ಣವೆಂದಿ ವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲುವೇ ಯಾಕೆ ಅವರೊಬ್ಬರೇನ ದಯಾಳುಗಳು ವಾದಿರಾಜರು ದಯಾಳುಗಳಲ್ಲ ರಘೋತ್ತಮರು ದಯಾಳುಗಳಲ್ಲ ವ್ಯಾಸರಾಜರು ದಯಾಳುಗಳಲ್ಲ ಶ್ರೀಪಾದರಾಜರಲ್ಲಿ ದಯಾಳುತ್ವ ಇಲ್ಲ ಯಾರಲ್ಲಿಲ್ಲ ಎಲ್ಲರಲ್ಲೂ ಇದೆ ರೀ ಆದರೆ ಅವರೆಲ್ಲ ಬರೀ ದಯಾಳುಗಳು ಅತ್ಯಂತ ದಯಾಳುಗಳು ಅನ್ನುವ ಅತ್ಯಂತ ವಿಶೇಷಣ ಯಾರು ಕೊಟ್ಟರು ನಮ್ಮ ರಾಯರಿಗೆ ಮಾತ್ರ ಅದೇ ನಿಮ್ಮ ರಾಯರು ನಿಮ್ಮ ರಾಯರು ಹೌದ್ರಿ ಅವ್ರು ನಮ್ಮ ರಾಯರು ಯಾಕೆಂದ್ರೆ 30 ವರ್ಷ ಅನ್ನ ಕೊಟ್ಟವರು ತಲೆ ಕೊಟ್ಟವರು ಹೊಟ್ಟೆ ತಲೆ ಎಲ್ಲರಿಗೆ ಎಲ್ಲಾ ಕಾಲಕ್ಕೆ ಕೊಟ್ಟವರು ವಿದ್ವದಭ್ಯರ್ಥನೀಯ ಎಲ್ಲ ವಿದ್ವಾಂಸರು ಬೇಡಿ ಬೇಡಿ ಟೀಕಾಚಾರ್ಯರ ಮಾತು ಅರ್ಥ ಆಗ್ಬೇಕು ರಾಯರ ಹತ್ರ ಹೋಗ್ಬೇಡ್ಬೇಕು ವ್ಯಾಸರಾಜರ ಮಾತು ಅರ್ಥ ಆಗ್ಬೇಕು ಮತ್ತೆ ರಾಯರ ಹತ್ರ ಬೇಡ್ಬೇಕು ವಾದಿರಾಜರ ಮಾತು ಅರ್ಥ ಆಗ್ಬೇಕು ರಾಯರ ಹತ್ರ ಬೇಡ್ಬೇಕು ಭಾವಬೋಧಕಾರರ ಮಾತು ಅರ್ಥ ಆಗ್ಬೇಕು ರಾಯರ ಹತ್ರ ಹೋಗ್ಬೇಕು ವಿದ್ವಾಂಸರು ಪ್ರಾರ್ಥನೆ ಮಾಡಿ ಅವರಿಂದ ಜ್ಞಾನ ಭಿಕ್ಷೆಯನ್ನು ಪಡಿತಾ ಇದ್ದಾರೆ ತಲೆಗೆ ಹೊಟ್ಟೆಗೆ ಎರಡಕ್ಕೂ ಕೊಟ್ಟ ದಿಟ್ಟ ಯತಿಗಳು ನಮ್ಮ ರಾಯರು ಅವ್ರಿಗೆ ಅತ್ಯಂತ ದಯಾಳುಗಳು ಯಾಕೆ ಗೊತ್ತಾ ಶ್ರೀಪಾದರಾಜರು ಧ್ರುವನಾಗಿ ಬಂದಾಗ ದೇವರು ಕರೆದಾಗ ಹೊರಟರು ಎಲ್ಲಾ ಜ್ಞಾನಿಗಳು ಭೂಲೋಕಕ್ಕೆ ಬಂದ್ರು ಭಗವಂತ ಹೇಳಿದಷ್ಟು ಕೆಲಸ ಮಾಡಿದ್ರು ಸಾಧನೆ ಮಾಡಿಕೊಂಡ್ರು ಕರೆದಾಗ ಹೋದ್ರು ಹೋಗು ಅಂದಾಗ ಬಂದ್ರು ಕರೆದಾಗ ಹೋದ್ರು ಆದ್ರೆ ನಮ್ಮ ರಾಯರು ಹಾಗಲ್ಲ ಅವರು ಪ್ರಹ್ಲಾದರಾಜರಾಗಿ ಬಂದ್ರು ಕರೆದ ತಕ್ಷಣ ನರಸಿಂಹ ಯಾರಿಗೂ ಬಾರದ ಹಾಗೆ ಕಂಬದಿಂದಲೇ ಭಗವಂತ ಬಂದ ಬಂದ ಭಗವಂತ ರಾಜ ನಮ್ಮ ಪ್ರಹ್ಲಾದರಾಜರಿಗಂದ ಏನ್ ಬೇಕು ನಿಮಗೆ ಕೇಳಿ ಇಂದ ಅದಕ್ಕೆ ಅವರಂದ್ರು ನಂಗೇನು ಬೇಡ ಕೇಳಬೇಕು ಅಂತ ನಿನ್ ಸೇವೆ ಮಾಡ್ಲಿಕ್ಕೆ ನಾನ್ ಬಿಸ್ನೆಸ್ ಮ್ಯಾನ್ ಅಲ್ಲ ಅಂದ್ಬಿಟ್ರು ನಿನ್ ಗಿವ್ ಅಂಡ್ ಟೇಕ್ ಪಾಲಿಸಿ ವ್ಯವಹಾರ ನನ್ನ ತಿಟ್ಕೊಳ್ಬೇಡ ನಾನು ನಿನಗೆ ಎಲ್ಲ ಮಾಡಿದ್ದು ನೀನು ಪ್ರೀತನಾಗಲಿ ಅಂತಷ್ಟೇ
कुरुवते कर्म यत्प्रीतये सज्जनाः सज्जन शिखामणिगळाद मंत्रालय प्रभुगळु अवरु बेळगिनिंद रात्रि पर्यंतरवागि माडुव सकल कर्मगळ हिन्नेलेयल्लि ಒಂದೇ ಅವರ ಭಾವ ಭಗವಂತ ನೀನು ಪ್ರೀತನಾಗು ಅಂತ ಹಾಗಾಗಿ ಅಂತ ಭಗವಂತ ಮೆಚ್ಚಿ ನೆಚ್ಚಿನ ಶಿಷ್ಯನಾದ ಪ್ರಹ್ಲಾದನಿಗೆ ಏನ್ ಬೇಕು ಅಂತ ಕೇಳಿದಾಗಲೂ ಅವರು ಏನು ಕೇಳಲಿಲ್ಲ ಕೇಳಿದ್ದೇನು ಅಂದ್ರೆ ನಾವೆಲ್ಲ ಆ ರೀತಿ ಕೇಳಬೇಕು ಅಂತ ತೋರಿಸ್ಲಿಕ್ಕೆ ಒಂದು ಕೇಳಿದ್ರು ಕಾಮಾನಾಂ ಹೃದಯ ಸಂಬ್ರೋಹಂ ವರದಸ್ತು ವೃಣೀಮಹೆ ಬೇಡುವ ಬುದ್ಧಿ ಹೃದಯದಲ್ಲಿ ಹುಟ್ಟದ ಹಾಗೆ ಮಾಡು ಅಂತ ಭಗವಂತನಲ್ಲಿ ಬೇಡಿದರು ಆ ಭಗವಂತ ಅಂದ ಇದೆಲ್ಲ ಕೇಳಬೇಡ ಪರ್ಸನಲ್ ಏನಾರು ಕೇಳು ನಿಂಗೇನಾರು ಕೇಳು ಅಂತ ನೋಡಿ ನಮಗೂ ರಾಯರಿಗೂ ಇಷ್ಟೇ ವ್ಯತ್ಯಾಸ ದೇವರನ್ನ ನಾವು ಕೇಳಿ ಕೇಳಿ ಕೇಳ್ತೇವೆ ದೇವರು ಕೊಡಲ್ಲ 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 ಅಂತ ಅಲ್ಲಿ ಪ್ರಹ್ಲಾದ ರಾಜರು ಕೊಡ್ತೀನಿ 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 ಅಂತ ದೇವರು ಬೇಡ 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 ಪ್ರಹ್ಲಾದ ರಾಜರು ಇಷ್ಟೇ ನಮಗೂ ಅವರಿಗೂ ಇರತಕ್ಕಂತ ವ್ಯತ್ಯಾಸ ಕಡೆಗೆ ಪ್ರಹ್ಲಾದ ರಾಜರಿಗೆ ಭಗವಂತನೇ ಆಫರ್ ಮಾಡಿದನಂತೆ ಯಾಕೆ ಸಾಕು ಬಂದ್ಬಿಡು ನಾನೇ ಮೋಕ್ಷಕ್ಕೆ ಹೋಗ್ತಾ ಇದೀನಿ ನನ್ನ ಮನೆ ಅದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಬರ್ತೀಯಾ ಅಂದಾಗ ಪ್ರಹ್ಲಾದ ರಾಜರು ಆಡಿದ ಮಾತೇ ನಮೋ ಅತ್ಯಂತ ದಯಾಲುತ್ವಕ್ಕೆ ಕಾರಣ ಏನು ಅತ್ಯಂತ ದಯಾಲು ಅವರು ನಮ್ಮ ಕಡೆಯಲ್ಲ ಕೈ ತೋರಿಸಿ ರಾಯರಂದ್ರಂತೆ ಏತನ್ ವಿಹಾಯ ಕೃಪಣಾನ್ ಭಗವಂತ ನನ್ನ ಮೋಕ್ಷಕ್ಕೆ ಬಂತಿಯಲ್ಲ ನಾನು ಬರೋಲ್ಲ ಯಾಕೆಂದ್ರೆ ನನ್ನನ್ನು ನಂಬಿದ ಇವರನ್ನೆಲ್ಲ ಬಿಟ್ಟು ನಾ ಹೇಗೆ ಬರಲಿ ಈ ರೀತಿ ನಮಗಾಗಿ ಕಾದು 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 ಕುಳಿತ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು ನಮಗಾಗಿ ಕಾದವರು ಯಾರು ಬೇರೆ ಯಾರಿಲ್ಲ ಸುಮ್ಮನೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಒಂದ ಎಲೆ ಹಿಡ್ಕೊಳ್ಳಿ ಅಂದ್ರೆ ಹಿಡ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅದು ಬೇರೆ ಯಾರಿಗಲ್ಲ ಹೆತ್ತವರಿಗೆ ಹೊತ್ತವರಿಗೆ ಊಟದಲ್ಲಿ ಸಾಪಂಕ್ತಿ ಕೊಡ್ಲಿಕ್ಕೆ ನಾವು ರೆಡಿ ಇಲ್ಲ ಅಂತದ್ರಲ್ಲಿ ನಮ್ಗೆ ಏನ್ ಸಂಬಂಧ ರೀ ರಾಯರು ಏನ್ ಚಿಕ್ಕಪ್ಪನ ಮಕ್ಕಳ ದೊಡ್ಡಪ್ಪನ ಮಕ್ಕಳ ನಾವು ಅವರಿಗೆ ಅವರಂತಾರೆ ನೀವು ನಮ್ಮ ಸಂಬಂಧಿಕರು ಅಂತಾರೆ ವಿದ್ಯಾ ಸಂಬಂಧಿ ಬಿ ದೇಹ ಸಂಬಂಧಿ ಬಿ ಇಂತಹ ಕಾರುಣ್ಯ ನಮೋ ಅತ್ಯಂತ ದೇವರು ಪ್ರಹ್ಲಾದ ರಾಜರು ನೋಡ ಅಂದ್ರಂತ ನೋಡು ಬರೋದಿದ್ರೆ ನೀವೊಬ್ಬ ಈ ಎಲ್ಲ ದೈತ್ಯರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂದಾಗ ರಾಯರಂದ್ರಂತೆ ಸ್ವಾಮಿ ನೀನು ಅವ್ರನ್ನ ಜಾತಿ ನೋಡಿ ಅವ್ರ ಹೆಸರು ಹೇಳ್ಬೇಡ ಅವರು ಅವರೆಲ್ಲ ನಿನ್ನ ಭಕ್ತರು ಆಗದೆ ಇದ್ರೆ ನಾನು ಮಾಡ್ತೇನೆ ಅಂದ್ರು ಅವ್ರನ್ನೆಲ್ಲ ರಾಯರು ಹೇಳ್ತಾರೆ ಇವರನ್ನೆಲ್ಲ ನಿನ್ನ ಭಕ್ತರನ್ನಾಗಿ ಮಾಡಿ ಇವರ ನಾಲಿಗೆಯಲ್ಲಿ ನಿನ್ನ ನಾಮ ಬರುವಂತೆ ಮಾಡಿ ಇವರನ್ನು ಮೋಕ್ಷಕ್ಕೆ ಫಿಟ್ ಪರ್ಸನಾಲಿಟಿ ಮಾಡಿ ನಾನು ಕರ್ಕೊಂಡೇ ಬರ್ತೀನಿ ಅಂತ ಹೇಳಿ ನಮಗಾಗಿ ಹಠ ಹಿಡಿದು ಕುಳಿತ ಒಬ್ಬರೇ ದಯಾಲುಗಳು ನಮೋ ಅತ್ಯಂತ ದಯಾಲುವೆ ನಮ್ಮ ಮಂತ್ರಾಲಯ ಪ್ರಭುಗಳು ದೇವ್ರು ಕೇಳದಲ್ಲಪ್ಪ ಇಂಥ ದೈತ್ಯರು ಬೈ ಬರ್ತ್ ಹುಟ್ಟಾ ದೈತ್ಯರು ಇವರು ಇವ್ರನ್ನೆಲ್ಲ ಹೇಗೆ ರಿಪೇರಿ ಮಾಡ್ತೀಯ ಇವರೆಲ್ಲ ದೊಡ್ಡ ದೊಡ್ಡ ಎಂಡಿಗಳು ಎಂಡಿಗಳು ಅಂದ್ರೆ ಮ್ಯಾನೇಜರ್ ಡೈರೆಕ್ಟರ್ ಅನ್ಕೋಬೇಡಿ ಎಂಡಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ಹುಟ್ಟುವಾಗ್ಲೇ ಕೆಟ್ಟದಾಗ ಹುಟ್ಟಿದಾರೋ ಒಂದಿನ ಗೋಪ್ತನ ಹಚ್ಕೊಳ್ಲಿಕ್ಕೆ ಬರಲ್ಲ ಇವ್ರನ್ನ ಹೇಗೆ ಕರ್ಕೊಂಡು ಬರ್ತೀಯ ಅಂತ ರಾಯರಂದ್ರು ಇವರಿಗಾಗಿ ಜನ್ಮ ಜನ್ಮ ಎತ್ತಿ ಆದ್ರೂ ರಿಪೇರಿ ಮಾಡಿ ಆದ್ರೂ ಕರ್ಕೊಂಡು ಬರ್ತೀನಿ ಅಂತ ಒಂದ್ ಜನ್ಮ ಎತ್ತಿದ್ರು ರಿಪೇರಿ ಆಗ್ಲಿಲ್ಲ ನಾವು ಮತ್ತೊಂದು ಜನ್ಮ ವ್ಯಾಸರಾಜರಾಗಿ ಬಂದ್ರು ಆಗೂ ರಿಪೇರಿ ಆಗ್ಲಿಲ್ಲ ಮತ್ತೆ ಮಂತ್ರಾಲಯ ಪ್ರಭುಗಳಾಗಿ ಬಂದ್ರು ನೀವು ಓದಬೇಡಿ ಬರಿಬೇಡಿ ಏನು ಮಾಡಬೇಡಿ ದಿನಾ ನಂದು ಒಂದ್ ಲೋಟ ಪಂಚಾಮೃತ ಕುಡಿತಾ ಇರ್ರಿ ಒಂದ್ ಸ್ವಲ್ಪ ಆದೋದಕ್ಕೆ ತಗೊಳ್ಳಿ ಒಂಚೂರು ಮಂತ್ರಾಕ್ಷತೆ ಹಾಕೊಳ್ಳಿ ನಿಮಗೆ ನಾನ್ ಸ್ಟಾಪ್ ಮೋಕ್ಷ ನಾ ಕೊಡಿಸ್ತೇನೆ ಅಂತ ಇಂತಹ ಕಾರುಣ್ಯದ ಕಡಲು ನಮ್ಮ ಮಂತ್ರಾಲಯ ಪ್ರಭುಗಳು ಅವ್ರು ನಮ್ಗೆಲ್ಲ ಮೋಕ್ಷಕ್ಕಾಗಿ ಕೊಟ್ಟದ್ದು ರಾಮಾಯಣ ಇದೇ ಮೊದಲಾಗಿರ್ತಕ್ಕಂಥ ಗ್ರಂಥಗಳ ಸಂಗ್ರಹಾತ್ಮಕವಾದ ಚಿಂತನೆ